ಹಲೋ ಮೇಡಮ್, ಬಾಬು ಅವರು ನಿಮ್ ನಂಬರ್ ಕೊಟ್ರು, ಎಲ್ಲಿಗೆ ಬರಬೇಕು? ಎಲ್ಲಿದ್ಯಾ? ರಿಂಗ್ ರೋಡ್ ಅಲ್ಲಿ. ಯಾವ್ದ್ರಲ್ಲಿ ಬಂದಿದ್ಯಾ? ಬೈಕ್ ಅಲ್ಲಿ. ಚಾಕ್ಲೇಟ್ ತಗೊಂಡ. ಚಾಕ್ಲೇಟಾ? ಯಾಕೆ? ಫಸ್ಟ್ ಟೈಮ್. ಹೌದು, ಮುಂದಿನ ತಿಂಗಳು ನನ್ನ ಮದುವೆ ಇದೆ. ಓ, ತಗೊಂಡಿದ್ದೀನಿ. ಸರಿ. ಅದೇ ರೋಡ್ ಅಲ್ಲಿ ಲೆಫ್ಟ್ ತಿರುಗು. ಓಕೆ. ರೈಟ್ ಸೈಡ್ ಅಲ್ಲಿ ಪಾರ್ಕ್ ಸಿಗುತ್ತೆ. ಪಾರ್ಕಾ? ಐದನೇ ಕ್ರಾಸ್ ಅಲ್ಲಿ ರೈಟ್ ತಗೋ. ತಗೊಂಡೆ. ಸರ್ಕಲ್ ನಲ್ಲಿ ಕರ್ನಾಟಕ ಫ್ಲಾಗ್ ಇದೆ, ಸೀದಾ ಬಾ. ಸರಿ. ಈಗ ರೈಟ್ ಸೈಡ್ ನಲ್ಲಿ ದುರ್ಗಾ ಪರಮೇಶ್ವರಿ ಬೇಕರಿ ಕಾಣಿಸುತ್ತೆ, ಅಲ್ಲೇ ಗಾಡಿ ನಿಲ್ಸು. ಬೇಕರಿಲಿ ಅರ್ಧ ಲೀಟರ್ ಹಾಲು ಮೊಸರು ತಗೋ. ಸರ್, ಅರ್ಧ ಲೀಟರ್ ಹಾಲು ಮೊಸರು ಕೊಡಿ. ಇನ್ನೇನಾದ್ರೂ ಬೇಕಾ? ಇದೆ. ಮೂರನೇ ಫ್ಲೋರ್. ಫೋನಲ್ಲಿ ಮಾತಾಡ್ಕೊಂಡು ಬಾ, ಭಯ ಪಡ್ಬೇಡ, ಯಾರ ಮುಖನೂ ನೋಡ್ಬೇಡ. ಓಕೆ. ಚಿನ್ನಿ, ಟಿಕೆಟ್ ಬುಕ್ ಮಾಡಿದ್ದೀನಿ. ಹಾ ಮಗ, ಏಪ್ರಿಲ್ 11ರಂದು ಚಂದ್ರನ ಅಂಗಳಕ್ಕೆ ಇಳಿಯೋ ಸಾಧ್ಯತೆ ಇಸ್ರೇಲ್ ಬಾಹ್ಯಾಕಾಶ ಸಂಸ್ಥೆ ಸ್ಪಷ್ಟ. ವಿಶ್ವಬ್ಯಾಂಕ್ನ 13ನೇ ಅಧ್ಯಕ್ಷರಾಗಿ ಡೇವಿಡ್ ಮಾಲ್ಪಾಸ್ ಆಯ್ಕೆ. ಬಾಗ್ಲಲ್ಲಿ ಔಟ್ ಮಾಡ್ಕೋತೀಯ ಇಲ್ಲ ಒಳಗೆ ಬರ್ತೀಯ? ಡೋರ್ ಕ್ಲೋಸ್ ಮಾಡು. ದುಡ್ಡು ಇವತ್ತು ಬಂದು ಒಂದಷ್ಟು ವಿವರಣೆ ಕೊಡುವಂತೆ ನೋಟಿಸ್ ಅನ್ನು ನೀಡಲಾಗಿತ್ತು ಅವರಿಗೆ. ಮೂರು ಸಾವಿರ. ಅಷ್ಟೊಂದು ಯಾಕೆ? ಒಂದು ಸಾಲದ ಇನ್ನೊಂದು ಸಾವಿರ ಕೊಡು. ಬಾಬು ಅವರು 3,000 ಅಂತಂದ್ರು. ಜಾಗಕ್ಕೆ ನಿಮ್ಮ ಅಪ್ಪ ಕೊಡ್ತಾನ? ಇನ್ನೊಂದು ಸಾವಿರ ಕೊಡು. ಒನ್ ಅವರು ಬಂದು ಕೆಲಸ ಮುಗಿಸ್ಕೊಂಡು ಹೆಂಗೆ ಬಂದಿಯೋ ಹಂಗೆ ಹೋಗ್ತಾ ಇರಬೇಕು. ಬಾ. ನಾಯಿ ನಾ ನೀನು, ಯಾಕೆ ನೆಗ್ತಾ ಇದೀಯಾ? ನಿಂದೇನಿದ್ರು ಕೆಳಕ್ಕಿಸಿ ಅಷ್ಟೇ. ಅದು ಈಗೇನು ಮಾಡ್ತೀಯೋ ಹೋಗ್ತೀಯೋ ಕಾಂಡು. ಹೇಳು. ಮುಗಿತೇನೆ. ಮುಗೀತು. ನಿಂದು? ಮುದ್ಕ ಮಾತ್ರೆ ತಗೊಂಡಿದ್ನಂತೆ. ನಾನು ಬಂದಿದ್ ಲೇಟು, ಪವರ್ ಸಾಕಾಗ್ತಿಲ್ಲ, ಮತ್ತೆ ಮಾತ್ರೆ ತರ್ತೀನಿ ಅಂತ ಹೋದ. ಹೌದು, ಎಕ್ಸ್ಟ್ರಾ ಕುಯ್ದಿಯೇನೆ? ಒಂದು ಸಾವಿರ ರೂಪಾಯಿ. ಏ, ಎರಡು ಕೇಳಕ್ಕಿಲ್ವಾ? ಒಂದೂವರೆನಾದ್ರೂ ಕೊಟ್ಟಿರೋನು. ಏ, ಮೊನ್ನೆ ಮಾರ್ವಾಡಿ ಹತ್ರ ಹೋಗಿದ್ದೆ. ಸೂಳೆ ಮುಂಡೆ, ಯಾರ್ ಹೇಳ್ತೀಯ ಗಾಂಡು ಅಂತ? ಎಕ್ಸ್ಟ್ರಾ ದುಡ್ಡು ತಗೊಳ್ಳೋದಲ್ದೆ ಕಿರಿಕ್ ಬೇರೆ ಮಾಡ್ತೀಯನೆ? ಹೋಗ್ಯ ನೀನ್ ಅಮ್ಮ. ಚಪ್ಪಲಿ ಹೊಡಿ ಅವನಿಗೆ, ಬೀಜ ಕಿತ್ತಾಕಿ ಗಾಂಡನ ಮಗನಿಗೆ. ಸೂಳೆ ಮಗನು ಹೋಗ್ಬಿಡ್ಬೇಡ್ವೇ.